hi everyone welcome to eco learning classes this is professor gita mahesh so dear students today we will be talking about total expenditure method this total expenditure method help us to find elasticity of demand price elasticity of demand by comparing the relationship between change in price of x and the change in total expenditure on X commodity. Okay. Due to change in the price of X, the total expenditure on X commodity also changes. By keeping this two things relation, two variables relationship, we are going to understand what type of elasticity of demand exists. So ill new Total expenditure is the amount of money spent on product or service that we call it as total expenditure. Okay. While price elasticity of demand measures how responsive quantity demanded is to the price change. Price change. Quantity demand is to change another bagge. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಎಕ್ಸ್ಪ್ಲೈನ್ ಮಾಡುತ್ತೆ ಓಕೆ ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ದೇರ್ ವಿಲ್ ಬಿ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡ್ ಇರ್ತಾಗ್ತಾ ಇದೆಯಾ ಸೊ ದಿಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಎಕ್ಸ್ಪ್ಲೈನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಚೇಂಜ್ ಇನ್ ಪ್ರೈಸ್ ಆ್ಯಂಡ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡ್ ಪ್ರೈಝಲ್ಲಿ ಆಗೋ ವ್ಯತ್ಯಾಸದಿಂದ ಕ್ವಾಂಟಿಟಿ ಡಿಮಾಂಡಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಸೊ ಅದನ್ನು ಯಾವ್ದು ಎಕ್ಸ್ಪ್ಲೈನ್ ಮಾಡುತ್ತೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಎಕ್ಸ್ಪ್ಲೈನ್ ಮಾಡುತ್ತೆ ಆಯ್ತಾ ಈ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಗ್ರೇಟರ್ ದ್ಯಾನ್ ಒನ್ ಲೆಸ್ ದ್ಯಾನ್ ಒನ್ ಆರ್ ಈಕ್ವಲ್ ಟು ಒನ್ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೋದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಹೇಗೆ ಅಂದರೆ ಪ್ರೈಸ್ ಚೇಂಜ್ ಆದಾಗ ಪ್ರೈಸ್ ಆಫ್ ಪರ್ಟಿಕ್ಯುಲರ್ ಗೂಡ್ ಚೇಂಜ್ ಆದಾಗ ಎಕ್ಸ್ಪೆಂಡಿಚರ್ ಆನ್ ದಟ್ ಗೂಡ್ ಎಷ್ಟು ವ್ಯತ್ಯಾಸ ಆಗುತ್ತೆ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಡಿಸೈಡ್ ಮಾಡ್ಬೋದು ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಲೆಟ್ ಅಸ್ ಡಿಸ್ಕಸ್ ವಿತ್ ಟೇಬಲ್ ಅಂಡ್ ಡಯಾಗ್ರಾಮ್ಸ್ ಓಕೆ ಇಲ್ಲಿ ನೋಡ್ಬೋದು ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಇಸ್ ಎ ವೇ ಟು ಮೇಷರ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ by comparing changes in the price to a changes in the total expenditure so changes in price let me represent as a delta p changes in price will bring a change in ಟೋಟಲ್ ಎಕ್ಸ್ಪೆಂಡಿಚರ್ ಸೊ ಇದ್ರ ಈ ಎರಡರ ರಿಲೇಶನ್ಶಿಪ್ನ ಕಂಪೇರ್ ಮಾಡ್ತಾ ಈ ಟೂ ವೇರಿಯಬಲ್ಸ್ನ ನಾವು ಕಂಪೇರ್ ಮಾಡ್ತಾ ನಾವು ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ಮೆಷರ್ ಮಾಡ್ಬೋದು ಈ ಮೆಥಡ್ನ ನಾವು ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳ್ತೀವಿ ಇಲ್ಲಿ ನೀವು ನೋಡ್ಬೋದು ನಾನು ಆಗಲೇ ಹೇಳಿದಾಗೆ ವಾಟ್ ಈಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂದರೆ ಚೇಂಜ್ ಇನ್ ಪ್ರೈಸ್ ಆ್ಯಂಡ್ ಚೇಂಜ್ ಇನ್ ಕ್ವಾಂಟಿಟಿ ಇವೆರಡರ ಮಧ್ಯದಲ್ಲಿ ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡೋದೇ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅದಾದಮೇಲೆ ನಾವು ಪ್ರೈಸ್ ಚೇಂಜ್ ಆಗಿದ್ದರಿಂದ ಕ್ವಾಂಟಿಟಿ ಡಿಮಾಂಡ್ ಚೇಂಜ್ ಆಗುತ್ತೆ ಕ್ವಾಂಟಿಟಿ ಡಿಮಾಂಡ್ ಚೇಂಜ್ ಆಗೋದ್ರಿಂದ ಟೋಟಲ್ ಎಕ್ಸ್ಪೆಂಡಿಚರ್ ಚೇಂಜ್ ಆಗುತ್ತೆ ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತು ಪ್ರೈಸ್ ರಿಲೇಷನ್ಶಿಪ್ ನೋಡ್ತಾ ಹೋದರೆ ನಮಗೆ ಟೋಟಲ್ ಎಕ್ಸ್ಪೆಂಡಿಚರ್ ಮೆಥಡ್ ಗೊತ್ತಾಗುತ್ತೆ ಸೊ ಫಸ್ಟ್ ಲೆಟರ್ ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ ಇಲ್ಲಿ ನೋಡ್ಬೋದು ಪ್ರೈಸ್ ಇಸ್ ಏಟ್ ಆ್ಯಂಡ್ ಇಟ್ ಇನ್ಕ್ರೀಸ್ಡ್ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್ಡ್ ಫ್ರಮ್ ಏಟ್ ಟು ಟೆನ್ ಏಟ್ ಟು ಟೆನ್ ನೋಡಿದಾಗ ಏನಾಯಿತು ಫಸ್ಟ್ ಏಯ್ಟ್ ಇತ್ತು ಈಗ ಟೆನ್ ಆಗಿದೆ ಅಂದರೆ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್ಡ್ ಕ್ವಾಂಟಿಟಿ ಡಿಮಾಂಡ್ ಏನಾಯಿತು ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಕ್ವಾಂಟಿಟಿ ಡಿಮಾಂಡ್ ಏನಾಯಿತು ಡಿಕ್ರೀಸ್ ಆಯಿತು ಪ್ರೈಸ್ ಇನ್ಕ್ರೀಸ್ ಆಗಿದ್ದರಿಂದ ಕ್ವಾಂಟಿಟಿ ಡಿಮಾಂಡ್ ಏನಾಯಿತು ಡಿಕ್ರೀಸ್ ಆಯಿತು ನೀವು ನೋಡ್ಬೋದು ಇಲ್ಲಿ ಸೊ ಇಲ್ಲಿ ಪ್ರೈಸ್ ಏನಾಗಿದೆ ಡಿಕ್ರೀಸ್ ಆಗಿದೆ ಕ್ವಾಂಟಿಟಿ ಏನಾಗಿದೆ ಡಿಕ್ರೀಸ್ ಆಗಿದೆ ಹಂಡ್ರೆಡ್ ಇದ್ದಿದ್ದು ಈಗ ಏನಾಯಿತು ನೈಂಟಿ ಆಯಿತು ಅಲ್ವಾ ಅದೇ ರೀತಿಯಲ್ಲಿ ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಕೇಸ್ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ನೋಡ್ಬೋದು ಎಗೇನ್ ಪ್ರೈಸ್ ಹ್ಯಾಸ್ ಇನ್ಕ್ರೀಸ್ಡ್ ಕರೆಕ್ಟಾ ಇಲ್ಲೂ ಕೂಡ ಕ್ವಾಂಟಿಟಿ ಡಿಮಾಂಡ್ ಏನಾಗಿದೆ ಡಿಕ್ರೀಸ್ ಆಗಿದೆ ಆದ್ರೆ ಇಲ್ಲಿ ನೈಂಟಿಗೆ ಡಿಕ್ರೀಸ್ ಆಯ್ತು ಇಲ್ಲಿ ಏಯ್ಟಿಗೆ ಡಿಕ್ರೀಸ್ ಆಯ್ತು ಇದು ನೀವು ನೋಡ್ಬೋದು ಇಲ್ಲೂ ಕೂಡ ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮಾಂಡ್ ಏನಾಯ್ತು ಡಿಕ್ರೀಸ್ ಆಗಿದೆ ಯು ಕ್ಯಾನ್ ಸಿ ವೆರಿ ವೆಲ್ ಮಕ್ಳ ಆದ್ರೆ ಇಲ್ಲಿ ಎಷ್ಟಾಯಿತು ಸೆವೆಂಟಿಗೆ ಬಂತು ಫಸ್ಟು ನೈಂಟಿಗೆ ಫಸ್ಟ್ ಕನ್ಸ್ಯೂಮರ್ ಅಂತಲೇ ಇಟ್ಕೊಳ್ಳಿ ಒಬ್ಬ ಕನ್ಸ್ಯೂಮರು ಏಯ್ಟ್ ರುಪೀಸ್ ಇದ್ ಏಯ್ಟ್ ರುಪೀಸ್ ಇದ್ದಿದ್ದ ಪ್ರೈಸು ಟೆನ್ ರುಪೀಸ್ಗೆ ಹೋದಾಗ ಟೆನ್ ಹಂಡ್ರೆಡ್ ಕೆಜಿಸ್ ಪರ್ಚೇಸ್ ಮಾಡ್ತಾ ಇದ್ದವನು ನೈಂಟಿ ಕೆಜಿಸ್ ಪರ್ಚೇಸ್ ಮಾಡ್ತಾನೆ ಆದರೆ ಸೆಕೆಂಡ್ ಪರ್ಸನ್ ಅಂತ ನೀವು ಕನ್ಸಿಡರ್ ಮಾಡಿದಾಗ ಅದೇ ಏಟ್ ರುಪೀಸ್ ಇದ್ದಿದ್ದು ಟೆನ್ ರುಪೀಸ್ ಆದಾಗ ಅವನೇನು ಮಾಡ್ತಾನೆ ಹಂಡ್ರೆಡ್ ಪರ್ಚೇಸ್ ಮಾಡ್ತಾ ಇದ್ದವನು ಈಗ ಏಯ್ಟಿಗೆ ಪರ್ಚೇಸ್ ಮಾಡ್ತಾನೆ ಸೊ ಇನ್ನೊಬ್ಬ ಪರ್ಸನ್ ಅಂತ ತಗೊಂಡಾಗ ಪ್ರೈಸ್ ಏಯ್ಟ್ ಇದ್ದಿದ್ದು ಟೆನ್ ಆದಾಗ ಇವನೇನು ಮಾಡ್ತಾನೆ ಹಂಡ್ರೆಡ್ ಕೆ ಜಿ ಪರ್ಚೇಸ್ ಮಾಡ್ತಾ ಇದ್ದಾನು ಸೆವೆಂಟಿ ಜಿ ಬ ಎಲ್ಲ ಕೇಸಲ್ಲೂ ಏನು ರಿಲೇಷನ್ಶಿಪ್ ಇದೆ ಪ್ರೈಸ್ ಇನ್ಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗುತ್ತೆ ಸೊ ದಟ್ ಈಸ್ ಎಕ್ಸ್ಪ್ಲೈನ್ಡ್ ವಿತ್ ದ ಹೆಲ್ಪ್ ಆಫ್ ಲಾ ಆಫ್ ಡಿಮ್ಯಾಂಡ್ ನಮಗೆ ಗೊತ್ತಿದೆ ಅಲ್ವಾ ಸೊ ಇದನ್ನು ನಾವು ಇಟ್ಕೊಂಡು ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವೇನು ಔಟ್ ಮಾಡಬೇಕು ಟೋಟಲ್ ಎಕ್ಸ್ಪೆಂಡಿಚರ್ ಫೈಂಡ್ ಔಟ್ ಮಾಡಬೇಕು ಟೋಟಲ್ ಸ್ಪೆಂಡಿಂಗ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಪ್ರೈಸ್ ಇಂಟು ಕ್ವಾಂಟಿಟಿ ನೋಡಿ ಇಲ್ಲಿ ಪ್ರೈಸ್ ಇದೆ ಇಲ್ಲಿ ಕ್ವಾಂಟಿಟಿ ಇದೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಏಯ್ಟ್ ಇಂಟು ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟೆನ್ ಇಂಟು ನೈಂಟಿ ನೈನ್ ಹಂಡ್ರೆಡ್ ಹೀಗೆ ನೋಡ್ಬೋದು ಇಲ್ಲಿ ಏಟ್ ಇಂಟು ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಬಟ್ ಏಯ್ಟಿ ಇಂಟು ಟೆನ್ ಏನಾಯ್ತು ಏಟ್ ಹಂಡ್ರೆಡ್ ಆಯ್ತು ಇಲ್ಲಿ ನೋಡಿ ಏಯ್ಟ್ ಇಂಟು ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಟೆನ್ ಇಂಟು ಸೆವೆಂಟಿ ಸೆವೆನ್ ಹಂಡ್ರೆಡ್ ಟೋಟಲ್ ಎಕ್ಸ್ಪೆಂಡಿಚರ್ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆ ಕರೆಕ್ಟ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಯ್ತು ಇನ್ಕ್ರೀಸ್ ಆಗಿದೆ ಅದೇ ಇಲ್ಲಿ ನೋಡಿದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಏನಿದೆ ಫಸ್ಟ್ ಏನಿತ್ತು ಹಾಗೆ ಇತ್ತು ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ಬೋದು ಈ ವಿಷಯದಲ್ಲಿ ಥರ್ಡ್ ಪರ್ಸನ್ ಕೇಸ್ ಅಲ್ಲಿ ಬಂದಾಗ ಏನಾಗಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗಿದೆ ಸೊ ಈಗ ನಾವು ಈ ಟೋಟಲ್ ಎಕ್ಸ್ಪೆಂಡಿಚರು ಮತ್ತೆ ಪ್ರೈಸ್ ರಿಲೇಷನ್ಶಿಪ್ ಸ್ಟಡಿ ಮಾಡ್ತಾ ವಾಟ್ ಟೈಪ್ ಆಫ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಎಕ್ಸಿಸ್ಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಪೆಂಡಿಚರ್ ಮೆಥಡ್ ನಾವು ತ್ರೀ ಟೈಪ್ಸ್ ಆಫ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ನ ನ ಔಟ್ ಮಾಡ್ಬೋದು ಫಸ್ಟ್ ಒನ್ ಏನು Elasticity of demand is greater than 1. More elasticity of demand, relatively elastic demand. Here a different names. So, we are talking about greater than 1, that is more elasticity of demand. Then, unitary elasticity of demand or unit elastic demand. Elasticity of demand is equal to 1. ಇನ್ ಎಲಾಸ್ಟಿಕ್ ಡಿಮಾಂಡ್ ಆರ್ ಲೆಸ್ ಎಲಾಸ್ಟಿಕ್ ಡಿಮಾಂಡ್ ಅಂತಂದ್ರೆ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಲೆಸ್ ದನ್ ಒನ್ ಅಂತ ನಾವು ತೊಗೊಂಡ್ಬೋದು ಸೊ ಅರ್ಥ ಆಗ್ತಾ ಇದೆಯಾ ಮಕ್ಕಳ ಇಲ್ಲಿ ಸೊ ಒನ್ ಈಸ್ ಎಲಾಸ್ಟಿಕ್ ಯುನಿಟರಿ ಎಲಾಸ್ಟಿಕ್ ಆರ್ ಯುನಿಟ್ ಎಲಾಸ್ಟಿಕ್ ಅನ್ ಎಲಾಸ್ಟಿಕ್ ಡಿಮಾಂಡ್ ಸೊ ಇಲ್ಲಿ ನೋಡ್ಬೋದು ಇನ್ ಎಲಾಸ್ಟಿಕ್ ಡಿಮಾಂಡ್ ಗ್ರೇಟರ್ ದನ್ ಒನ್ ಎಂದಾಗ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗತ್ತೆ ಗ್ರೇಟರ್ ದನ್ ಒನ್ ಇದ್ದಾಗ

ಪ್ರೈಸ್ ಇನ್ಕ್ರೀಸ್ ಪ್ರೈಸ್ ಇನ್ಕ್ರೀಸ್ ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ಡಿಕ್ರೀಸ್ ಆಗ್ತಾ ಇದೆ ಬೋದ್ದಿ ಕೇಸಸ್ ಪ್ರೈಸ್ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ಸೊ ಈ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ಅಂತ ಸಿಚುವೇಶನ್ ನಾವು Uh, price elasticity of demand is greater than one the healthy way. In a second case you know Andre, a change in price results in an equal percent percentage change in total expenditure Andre, whether price increases or price decreases, total expenditure remains constant.

ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಡಿಕ್ರೀಸಸ್ ವೈಲ್ ಅನ್ಕ್ರೀಸ್ ಪ್ರೈಸ್ ಇನ್ಕ್ರೀಸ್ ಇನ್ಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಔಟ್ ತರ ರಿಲೇಷನ್ಶಿಪ್ ಇದೆ ವೋತ್ ಆರ್ ಮೂವಿಂಗ್ ಇನ್ ಅ ಸೇಮ್ ಡೈರೆಕ್ಷನ್ ಯಾವಾಗ ಪ್ರೈಸ್ ಕಡಿಮೆ ಆದಾಗ ಎಕ್ಸ್ಪೆಂಡಿಚರು ಕಡಿಮೆ ಆಗುತ್ತೆ ಯಾವಾಗ ಪ್ರೈಸ್ ಇನ್ಕ್ರೀಸ್ ಆದಾಗ ಟೋಟಲ್ ಎಕ್ಸ್ಪೆಂಡಿಚರು ಇನ್ಕ್ರೀಸ್ ಆಗುತ್ತೆ ನಾವು ಆರ್ ದಟ್ ಟೈಪ್ ಆಫ್ ಡಿಮಾಂಡ್ ಏನಂತ ಹೇಳ್ತೀವಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಲೆಸ್ ದನ್ ಅಂತ ಹೇಳ್ತೀವಿ ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಇನ್ ಅ ಬೆಟರ್ ಮ್ಯಾನರ್ ಲೆಟ್ ಅಸ್ ಡಿಸ್ಕಸ್ ವಿತ್ ಓಕೆ ಇಲ್ಲಿ ನೋಡ್ಬೋದು ಮಕ್ಕಳ ಆಲ್ರೆಡಿ ನಾವು ಈ ಪಾಯಿಂಟ್ ಡಿಸ್ಕಸ್ ಮಾಡಿದ್ದೀವಿ ಸೊ ಏನಂತ ಹೇಳ್ತಿದೆ ಪ್ರೈಸ್ ಇನ್ಕ್ರೀಸ್ ಆದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆದರೆ ಅಥವಾ ಪ್ರೈಸ್ ಡಿಕ್ರೀಸ್ ಆದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆದರೆ ಅಂಥ ಸಿಚುವೇಶನ್ನ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದ್ಯಾನ್ ಯುನಿಟಿ ಅಥವಾ ಒನ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಪ್ರೈಸ್ ಏನಾಗ್ತಿದೆ ಏಯ್ಟಿಂದ ಟೆನ್ಗಾಯ್ತು ಅಂದರೆ ಪ್ರೈಸ್ ಇನ್ಕ್ರೀಸ್ ಆಯಿತು ಆದರೆ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ಅಬ್ಸರ್ವ್ ಮಾಡಿ ಏಯ್ಟ್ ಹಂಡ್ರೆಡ್ ಇದ್ದಿದ್ದು ಸೆವೆನ್ ಹಂಡ್ರೆಡ್ ಆಯಿತು ಅಂದರೆ ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗ್ತಾ ಇದೆ ಸೊ ಇವೆರಡೂ ರಿಲೇಶನ್ಶಿಪ್ ಕಂಪೇರ್ ಮಾಡಿದಾಗ ಪ್ರೈಸ್ ಇನ್ಕ್ರೀಸ್ ಆದ್ರೆ ಎಕ್ಸ್ಪೆಂಡಿಚರ್ ಡಿಕ್ರೀಸ್ ಆಗಿದೆ ಇಂಥ ಸಿಚುವೇಶನ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದನ್ ಒನ್ ಅಂತ ಹೇಳ್ತೀವಿ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡ್ಬೋದು ನೋಡಿ ಪ್ರೈಸ್ ಆಫ್ ಎಕ್ಸ್ ಗುಡ್ ಫಾಲ್ ಆಗ್ತಿದೆ ಕ್ವಾಂಟಿಟಿ ಡಿಮಾಂಡೆಡ್ ಫಾರ್ ಎಕ್ಸ್ ಗುಡ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಾ ಇದೆ ಆದರೆ ಟೋಟಲ್ ಎಕ್ಸ್ಪೆಂಡಿಚರು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಸೊ ನಾವು ಈ ಎರಡು ರಿಲೇಶನ್ಶಿಪ್ ಕಂಪೇರ್ ಮಾಡಿದ ನೋಡಿ ನೀವು ಕನ್ಕ್ಲೂಷನ್ ಮಾಡಬೇಕಾಗತ್ತೆ ಸೊ ಇವೆರಡು ಏನಾಗ್ತಾ ಇದೆ ನೋಡಿ ಸರ್ಕಲ್ ಮಾಡಿರೋಂಥ ಆ್ಯಾರೋಸ್ ಒಂದ್ ಕಡೆ ಡಿಕ್ರೀಸ್ ಆಗಿದೆ ಇನ್ನೊಂದು ಕಡೆ ಇನ್ಕ್ರೀಸ್ ಆಗಿದೆ ಸೊ ಈ ಎರಡು ರಿಲೇಶನ್ಶಿಪ್ನ ನೋಡಿದಾಗ ನಾವು ಹೇಳ್ತೀವಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದ್ಯಾನ್ ಒನ್ ಇಲ್ಲಿ ನೋಡಿ Price enact the rise act the price. a total expenditure enact the this is decreasing. So moving opposite direction. Okay. When price of X falls, total expenditure increases, and when price X rises, total expenditure decreases. Okay. Price X and total expenditure are inversely related. This e situation and now ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದನ್ ಒನ್ ಅಂತ ಹೇಳ್ತೀವಿ ಯೂನಿಟ್ ಎಲಾಸ್ಟಿಕ್ ಡಿಮಾಂಡ್ ಆರ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಗ್ರೇಟರ್ ದನ್ ಒನ್ ಸೊ ಇಲ್ಲಿ ಪ್ರೈಸ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಅಥವಾ ಪ್ರೈಸ್ ಡಿಕ್ರೀಸ್ ಆದ್ರೆ ಟೋಟಲ್ ಎಕ್ಸ್ಪೆಂಡಿಚರು ಚೇಂಜ್ ಆಗಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀವಿ ಇಲ್ಲಿ ಎಕ್ಸಾಂಪಲ್ ಅಲ್ಲಿ ನೀವು ನೋಡ್ಬೋದು ಪ್ರೈಸ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಿದೆ ಅಥವಾ ರಿವರ್ಸ್ ಆರ್ಡರ್ ಅಲ್ಲಿ ನೋಡಿದಾಗ ಪ್ರೈಸ್ ಡಿಕ್ರೀಸ್ ಆಗ್ತಿದೆ ಇಲ್ಲಿ ಕ್ವಾಂಟಿಟಿ ಡಿಮಾಂಡ್ ಏನಾಗ್ತಿದೆ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಕ್ವಾಂಟಿಟಿ ಡಿಮಾಂಡ್ ಏನಾಗ್ತಿದೆ ಡಿಕ್ರೀಸ್ ಆಗ್ತಿದೆ ಪ್ರೈಸ್ ಇನ್ಕ್ರೀಸ್ ಆಗಿದೆ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ ಈ ಸಿಚುವೇಶನ್ ಅಲ್ಲಿ ಕಾನ್ಸ್ಟೆಂಟ್ ಆಗಿದೆ ಸೊ ಇಂಥ ಸಿಚುವೇಶನ್ ನಾವು ಎಲಾಸ್ಟ್ರಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಒನ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಮಕ್ಳ ಪ್ರೈಸ್ ಫಾಲ್ ಪ್ರೈಸ್ ಫಾಲ್ ಆಗ್ತದೆ ಆಯ್ತಾ ಕ್ವಾಂಟಿಟಿ ಏನಾಗ್ತದೆ ಆಸ್ ಯೂಶುಲ್ ಎಲ್ಲಾ ಕೇಸಲ್ಲೂ ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮಾಂಡ್ ಡಿಕ್ರೀಸ್ ಆಗೋದು ಇದು ಕಾಮನ್ ಟ್ರೆಂಡ್ ಇರುತ್ತೆ ಎಲ್ಲದ ಎಲ್ಲ ಕೇಸಲ್ಲೂ ಹಾಗೆ ಆಗ್ತಿದೆ ಅಪೋಸಿಟ್ ರಿಲೇಶನ್ಶಿಪ್ ಇದೆ ಯಾವುದರಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮಾಂಡೆಡ್ ಆದರೆ ವ್ಯತ್ಯಾಸ ನಾವು ನೋಡ್ತಾ ಇರೋದು ಎಲ್ಲಿ ಟೋಟಲ್ ಎಕ್ಸ್ಪೆಂಡಿಚರಲ್ಲಿ ಇಲ್ಲಿ ನೋಡಿ ಕ್ವಾಂಟಿಟಿ ಇನ್ಕ್ರೀಸ್ ಆದ್ರೂ ಕೂಡ ಪ್ರೈಸ್ ಫಾಲ್ ಆದಾಗ ಎಕ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಯಿತು ಕಾನ್ಸ್ಟೆಂಟಾಗಿದೆ ಇಲ್ಲಿ ನೋಡಿ ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮಾಂಡ್ ಫಾಲೋ ಆಯಿತು ಬಟ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಯಿತು ಕಾನ್ಸ್ಟೆಂಟ್ ಆಗಿದೆ ಸೊ ಇಂಥ ಸಿಚುವೇಶನ್ ನಾವು ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಒನ್ ಅಂತ ಹೇಳ್ತೀವಿ ಇಲ್ಲಿ ನೀವು ನೋಡ್ಬೋದು ನೋ ಮ್ಯಾಟರ್ ಪ್ರೈಸ್ ಎಕ್ಸ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ರಿಮೈನ್ಸ್ ಕಾನ್ಸ್ಟಾಂಟ್ ಇಂಥ ಸಿಚುವೇಶನ್ ನಾವು ಏನಂತ ಹೇಳ್ತೀವಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಒನ್ ಇಸ್ ಇನ್ ಎಲಾಸ್ಟಿಕ್ ಡಿಮಾಂಡ್ ಆರ್ ಲೆಸ್ ಎಲಾಸ್ಟಿಕ್ ಡಿಮಾಂಡ್ ಅಂತ ಹೇಳ್ಬೋದು ಅಥವಾ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಲೆಸ್ ದ್ಯಾನ್ ಒನ್ ಅಂತ ಹೇಳ್ಬೋದು ಆಲ್ರೆಡಿ ಈ ರಿಲೇಷನ್ಶಿಪ್ನ ನಾವು ನೋಡಿದ್ವಿ ಮಕ್ಕಳ ವೆನ್ ಪ್ರೈಸ್ ಇನ್ಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಇನ್ಕ್ರೀಸಸ್ ವೆನ್ ಪ್ರೈಸ್ ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ಡಿಕ್ರೀಸಸ್ ಅಂದರೆ ಇಂಥ ಸಿಚುವೇಶನಲ್ಲಿ ದ ಕನ್ಸ್ಯೂಮರ್ ಇಸ್ ಲೆಸ್ ಸೆನ್ಸಿಟಿವ್ ಅವರಷ್ಟು ಸೆನ್ಸಿಟಿವ್ ಆ ಇಲ್ಲ ಚೇಂಜ್ ಇನ್ ಪ್ರೈಸ್ಗೆ ಅವ್ರ ರಿಯಾಕ್ಷನ್ ಏನಿದೆ ಅದು ತುಂಬಾ ಲೆಸ್ ಇರುತ್ತೆ ಅವಾಗ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ವ್ಯತ್ಯಾಸ ಏನೂ ತರಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ಬೋದು ಪ್ರೈಸ್ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಡಿಮ್ಯಾಂಡ್ ಡಿಕ್ರೀಸ್ ಆಗಿದೆ ಬಟ್ ಆ ಎರಡು ಸಿಚುವೇಶನ್ ಕಂಪೇರ್ ಮಾಡಿದಾಗ ಇಲ್ಲಿ ಡಿಕ್ರೀಸ್ ಇನ್ ಕ್ವಾಂಟಿಟಿ ಡಿಮ್ಯಾಂಡ್ ಇಸ್ ವೆರಿ ಲೆಸ್ ಹಾಗಾಗಿ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗಿದೆ ಕಾನ್ಸ್ಟೆಂಟ್ ಆಗಿದೆ ಇಲ್ಲಿ ನೋಡ್ಬೋದು ಫಾಲಿನ್ ಪ್ರೈಸ್ ಲೀಡ್ಸ್ ಟು ಫಾಲಿನ್ ಎಕ್ಸ್ಪೆಂಡಿಚರ್ ರೈಸ್ ಇನ್ ಪ್ರೈಸ್ ಲೀಡ್ಸ್ ಟು ರೈಸ್ ಇನ್ ಎಕ್ಸ್ಪೆಂಡಿಚರ್ ಟೋ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಾ ಇದೆ ಯಾವಾಗ ಪ್ರೈಸ್ ಇನ್ಕ್ರೀಸ್ ಆದಾಗ ಯಾವಾಗ ಪ್ರೈಸ್ ಡಿಕ್ರೀಸ್ ಆಗುತ್ತೋ ಟೋಟಲ್ ಎಕ್ಸ್ಪೆಂಡಿಚರ್ ಕೂಡ ಡಿಕ್ರೀಸ್ ಆಗ್ತಿದೆ ಸೊ ಇಂಥ ಸಿಚುವೇಶನ್ ಅಂತ ಹೇಳ್ತೀವಿ ಲೆಸ್ ದ್ಯಾನ್ ಒನ್ ಅಂತ ಹೇಳ್ತೀವಿ ಲಾಸ್ಟಿಸಿಟಿ ಆಫ್ ಲೆಸ್ ದ್ಯಾನ್ ಒನ್ ಅಂತ ಸೊ ಇಲ್ಲಿ ಪ್ರೈಸ್ ಎಕ್ಸ್ ಅಂಡ್ ಟೋಟಲ್ ಎಕ್ಸ್ಪೆಂಡಿಚರ್ ಆರ್ ಪಾಸಿಟಿವ್ಲಿ ರಿಲೇಟೆಡ್ ಪಾಸಿಟಿವ್ಲಿ ಅಂದರೆ ದೇ ಆರ್ ಮೂವಿಂಗ್ ಇನ್ ಸೇಮ್ ಡೈರೆಕ್ಷನ್ ಅಂತ ಅರ್ಥ ಸೊ ವಿ ಆರ್ ಟಾಕಿಂಗ್ ಅಬೌಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಬೈ ಯೂಸಿಂಗ್ ಎಕ್ಸ್ಪೆಂಡಿಚರ್ ಮೆಥಡ್ ಅಲ್ವಾ ಮಕ್ಳ ಸೊ ಡಯಾಗ್ರಾಮ್ ಮೂಲಕ ಕೂಡ ನೀವು ಅರ್ಥ ಮಾಡ್ಕೊಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸಿಚುವೇಶನ್ ಇಲ್ಲಿ ಪ್ರೈಸ್ ಏನಾಗಿದೆ ಡಿಕ್ರೀಸ್ ಆಗಿದೆ ಕರೆಕ್ಟಾ ಸೊ ಪ್ರೈಸ್ ಆರ್ ಇದ್ದಾಗ ವೆನ್ ಪ್ರೈಸ್ ವಾಸ್ ಆರ್

ಅಟ್ ಬಿ ಬಿ ಅಂತಂದರೆ ಎಕ್ಸ್ಪೆಂಡ್ ಮಾಡಿದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಇ ಟು ಸೊ ಏನಾಯಿತು ಇಲ್ಲಿ ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿದೆ ಅಂದರೆ ಪ್ರೈಸ್ ಡಿಕ್ರೀಸ್ ಆದಾಗ ವೆನ್ ಪ್ರೈಸ್ ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗ್ತಿದೆ ಇನ್ಕ್ರೀಸ್ ಆಗ್ತಿದೆ ಸೊ ಇವೆರಡು ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ ಸೊ ಹಾಗಾಗಿ ಈ ಎ ಪೊಸಿಷನಿಂದ ಬಿ ಪೊಸಿಷನ್ಗೆ ಶಿಫ್ಟ್ ಆದಾಗ ಅಥವಾ ಸ್ಲೋಪ್ ಆಫ್ ಡಿಮಾಂಡ್ ಕರ್ವನ ನೋಡಿದಾಗ ಇಲ್ಲಿ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಈಕ್ವಲ್ ಟು ಒನ್ ಅಂತ ಹೇಳ್ತಿದ್ದಾರೆ ದೆನ್ ಟೋಟಲ್ ಎಕ್ಸ್ಪೆಂಡಿಚರ್ ಕರ್ವ್ನ ನೀವು ಅಬ್ಸರ್ವ್ ಮಾಡಿದಾಗ ಮಕ್ಳ ಓಕೆ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಈಸ್ ಗ್ರೇಟರ್ ದನ್ ಒನ್ ಅಂತ ಹೇಳ್ತಿದ್ದಾರೆ ಸೊ ಹಾಗೆ ನೀವು ಇನ್ನೊಂದು ಪ್ರೈಸ್ ಪಾಯಿಂಟ್ ನ ನೀವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಮಕ್ಳು ವಾಟ್ ಈಸ್ ದಟ್ ಅನದರ್ ಪ್ರೈಸ್ ಅಂತಂದ್ರೆ ಅಸ್ ಅಸ ಪ್ರೈಸ್ ಎನ್ ಆಗಿರುತ್ತೆ ಸೊ ಪ್ರೈಸ್ ಈಸ್ ಎನ್ ಓಕೆ ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಲೆಟ್ ಮಿ ಟೇಕ್ ಇಟ್ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಒನ್ ಓಕೆನಾ ಈ ಪ್ರೈಸ್ ಏನಾಗುತ್ತೆ ಫಾಲ್ ಆಗುತ್ತೆ ಏನಾಗ್ತಿದೆ ಪ್ರೈಸ್ ಎಲ್ಲಿಗೆ ಪಿ ಎಮ್ಗೆ ಪ್ರೈಸ್ ಆಸ್ ಫಾಲನ್ ಓಕೆ ಫ್ರಮ್ ಪಿ ಎನ್ ಟು ಪಿ ಎಂ ಟೋಟಲ್ ಎಕ್ಸ್ಪೆಂಡಿಚರ್ ಏನಾಯಿತು ಟಿ ಪಿ ಎಮ್ ಅಂತಂದ್ರೆ ಪ್ರೈಸ್ ಇಲ್ಲ ಅಂದರೆ ಇಲ್ಲಿ ಸಿ ಹತ್ರ ಬಂತು ಅಂತ ಅಲ್ಲಿ ಬಂದಾಗ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಟಿ ಇ ಟು ಅಂತಂದರೆ ಟಿ ಒನ್ ಟೋಟಲ್ ಎಕ್ಸ್ಪೆಂಡಿಚರ್ ಒನ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆಂಡಿಚರ್ ಟು ಅಂದರೆ ಎಕ್ಸ್ಪೆಂಡಿಚರಲ್ಲಿ ಏನೂ ಚೇಂಜ್ ಇಲ್ಲ ಎಕ್ಸ್ಪೆಂಡಿಚರ್ ರಿಮೈನ್ಸ್ ಕಾನ್ಸ್ಟಂಟ್ ಸೊ ಅಂತ ಸಿಚುವೇಶನ್ನ ನೀವೇನಂತ ಹೇಳ್ತೀವಿ ಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ ಟು ಒನ್ ಅಂತ ಹೇಳ್ತೀವಿ A gather less elastic supply, demand and is is. elasticity of demand. Is is. Let us assume that the price is PM. The price is Pm and the quantity uh, total expenditure is T E1. Okay. When price falls, when price falls from PM to PP, okay, PP ge fall it on ಟೋಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ ಇ ಟು ಆಗುತ್ತೆ ಸೊ ಎಕ್ಸ್ಪೆಂಡಿಚರ್ ಏನಾಯ್ತು ಟಿಇನ್ ಇಂದ ಟಿ ಇ ಗೆ ಏನಾಯ್ತು ಡಿಕ್ರೀಸ್ ಆಯಿತು ಅಲ್ವಾ ಸೊ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ ಡಿಕ್ರೀಸಿಂಗ್ ವೆನ್ ಪ್ರೈಸ್ ಡಿಕ್ರೀಸಸ್ ಟೋಟಲ್ ಎಕ್ಸ್ಪೆಂಡಿಚರ್ ಡಿಕ್ರೀಸಿಂಗ್ ಅಂದ್ರೆ ಪ್ರೈಸ್ ಡಿಕ್ರೀಸ್ ಆದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬೇಕಲ್ವಾ ಆದರೆ ಇಲ್ಲೇನಾಗ್ತಿದೆ ಕಡಿಮೆ ಆಗ್ತಾ ಇದೆ ಸೊ ಅಂತ ಸಿಚುವೇಶನ್ ನಾವು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್ ಇಸ್ ಲೆಸ್ ದ್ಯಾನ್ ಒನ್ ಅಂತ ಹೇಳ್ತೀವಿ ಡಿಯರ್ ಸ್ಟೂಡೆಂಟ್ಸ್ ಇಫ್ ಯು ಲೈಕ್ ಪ್ಲೀಸ್ ಲೈಕ್ ಶೇರ್ and ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು so ಮಚ್